ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನೆಲ್. ನಂದು ಇದು ಮಾರ್ನಿಂಗ್ ರೊಟೀನ್, ನಾನು ಟೈಮ್ ಲ್ಯಾಪ್ಸಲ್ಲಿ ರೆಕಾರ್ಡ್ ಮಾಡಿದ್ದೆ, ಸೊ ಈ ಥರ ಕಾಣ್ತಾ ಇದೆ. ನಾರ್ಮಲಿ ಎಲ್ಲ ಹೆಂಗಸರದು ಮನೇಲಿ ಬೆಳಗಿನ ರೊಟೀನ್ ಸ್ಟಾರ್ಟ್ ಆಗೋದು ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸ್ ಪ್ರಿಪ್ರೇಷನಲ್ಲಿ. ನಂದು ಸೇಮ್ ಥಿಂಗ್. ಇವತ್ತು ನಾನು ಸೊಪ್ಪು ಪಲ್ಯ, ಅರವೆ ಸೊಪ್ಪಿನ ಪಲ್ಯ, ಮತ್ತು ನುಗ್ಗೆಕಾಯಿ ಸಾರದ್ದು, ಮತ್ತು ಅಪ್ಪ ಮಾಡ್ತಾ ಇದ್ದೆ. ಲಂಚ್ ಬಾಕ್ಸ್ಗೆ ನಾರ್ಮಲಿ ರೈಸ್ ಹಾಕ್ಕೊಟ್ಬಿಡ್ತೀನಿ, ರೈಸು ಪಲ್ಯ ಎಲ್ಲ. ಸೊ ಸೊಪ್ಪಿನ ಪಲ್ಯ ರೆಡಿ ಮಾಡ್ತಾ ಇದ್ದೀನಿ. ಅಪ್ಪಮ್ಗೆ ಚಟ್ನಿ ಮಾಡಿದ್ದೆ. ಸೊ ನಾನು ಇಲ್ಲಿ ಮೊಬೈಲಲ್ಲಿ ನೋಡ್ತಾ ಇರೋದು ವರಮಹಾಲಕ್ಷ್ಮಿ ಹಬ್ಬ ಬಂತಲ್ಲ, ಸೊ ಸ್ಯಾರಿ ಡ್ರೈಪಿಂಗ್ದು ವಿಡಿಯೋ ನೋಡ್ತಾ ಇದ್ದೆ. ನಾನು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀನಿ, ನಾನು ಹಬ್ಬದಲ್ಲಿ ಏನೇನೆಲ್ಲ ಮಾಡ್ತೀನಿ, ಯಾವ ರೀತಿ ಪ್ರಿಪ್ರೇಷನ್ಸ್ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಬೇಕಂತಿದ್ದೀನಿ. ನೋಡೋಣ ಹೇಗೇಗಾಗುತ್ತೆ. ಈಗ ಇಲ್ಲಿ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಮಕ್ಳದ್ದು ಲಂಚ್ ಬಾಕ್ಸ್ದು ಒಂದು ಟೆನ್ಷನ್ ಇಲ್ಲ. ಇನ್ನು ಸ್ಕೂಲ್ ಸ್ಟಾರ್ಟ್ ಆಗ್ತಿದ್ದಂಗೆ ಇನ್ನೂ ಬೇಗ ಎದ್ದೇಳಬೇಕು, ಬೇಗ ಬೇಗ ಮಕ್ಳಿಗೆ ಲಂಚ್ ಬಾಕ್ಸ್ ಹಾಕಬೇಕು, ಆಫೀಸ್ ಲಂಚ್ ಬಾಕ್ಸು, ಬ್ರೇಕ್ಫಾಸ್ಟು ಎಲ್ಲ ಪ್ರಿಪೇರ್ ಆಗಿಬಿಡ್ಬೇಕು. ಬೆಳಗ್ಗೆನೆ ನಾರ್ಮಲಿ ಇದೇ ಥರನೇ ಬ್ಯುಸಿನೇ ಇರುತ್ತೆ, ಅಲ್ಲಿ ಓಡೋಗೋದು ಇಲ್ಲಿ ಓಡೋಗೋದು, ಆಸ್ತ ತೊಗೊಂಡ್ಬಾ ಇದು ತೊಗೊಂಬಾ, ಲಂಚ್ ಬಾಕ್ಸ್ ರೆಡಿ ಮಾಡು, ಪ್ಯಾಕ್ ಮಾಡು. ಸೊ ಮಾರ್ನಿಂಗ್ ರೊಟೀನ್ ಒಂದು ಫುಲ್ ಇದೇ ಥರ ಗಡಿಬಿಡಿ ಗಡಿಬಿಡಿಯಲ್ಲಿ ನಡೀತಾ ಇರುತ್ತೆ. ಇದು ಲಂಚ್ ಬಾಕ್ಸ್ ನಾನು ಹಾಕ್ತಾ ಇರೋದು ಹಸ್ಬೆಂಡ್ಗೆ. ಹಸ್ಬೆಂಡ್ ಆಫೀಸ್ಗೆ ಹೋದ ನಂತರ ಮಾಮೂಲಿ ಕ್ಲೀನಿಂಗು, ಸ್ನಾನ, ಬಟ್ಟೆ, ಕೆಲಸ ಅದೆಲ್ಲ ಇದ್ದೇ ಇರುತ್ತೆ. ಅದಲ್ಲದೆ ನಾವು ಹೊಸದಾಗಿ ಏನು ಮಾಡಿದ್ವಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ದೀಗ ಊಟ ಎಲ್ಲ ಆಗಿದೆ, ನೆಕ್ಸ್ಟು ಯಾವುದಾದ್ರು ಒಂದು ಕ್ರಾಫ್ಟ್ ಮಾಡೋಣ ಅಂತಿದ್ದೀವಿ, ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ದುಬೈನಲ್ಲಿ ಫುಲ್ ಕ್ಲೌಡಿ ವೆದರ್ ಇದೆ, ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡಿ, ಇದು ನಮ್ಮ ಬಾಲ್ಕನಿಯಿಂದ ಹೊರಗಡೆ ತೋರಿಸ್ತಾ ಇರೋದು ನಾನೀಗ. ನಮ್ಮ ಬಾಲ್ಕನಿ ಫುಲ್ಲು ಬಟ್ಟೆ ಸ್ಟ್ಯಾಂಡ್ಗಳೆಲ್ಲ ತುಂಬೋಗಿದೆ. ಇದು ನಮ್ಮದೊಂದು ಪುಟ್ಟ ಪಾಟ್ ಸ್ಟ್ಯಾಂಡ್, ಒಂದಿಷ್ಟು ಗಿಡಗಳನ್ನ ಈ ಮನೆಗೆ ಬಂದ ಮೇಲೆ ಬೆಳೆಸಿದ್ದೀವಿ, ನೀವು ನೋಡ್ಬೋದು. ಮೊದಲಿಂದನೇ ಇರೋದು ಇದು ನಮ್ಮ ತುಳಸಿ ಗಿಡ, ಎರಡಿದೆ. ಫಸ್ಟು ಈ ಗಿಡ ಹಾಕಿದ್ವಿ, ನೆಕ್ಸ್ಟ್ ಇದರಲ್ಲಿ ಬೀಜ ಆಗಿದ್ದನ್ನು ಹಾಕಿದ್ಮೇಲೆ ಈ ಗಿಡನೂ ಬಂದಿದ್ದು. ಇದು ಮೆಣಸಿನ್ಕಾಯಿ ಗಿಡ, ತುಂಬ ಹಾಕ್ಬಿಟ್ಟಿದ್ದಾರೆ ನಮ್ಮ ಹಸ್ಬೆಂಡ್, ಇದು ಎಷ್ಟು ಬರುತ್ತೆ ಅಂತ ಗೊತ್ತಿಲ್ಲ, ನೋಡಬೇಕು. ಇದು ದಪ್ಪತ್ರೆ ಗಿಡ, ತುಂಬ ಚೆನ್ನಾಗಿ ಬಂದಿದೆ, ಫ್ರೆಂಡ್ ಮನೆಯಿಂದ ತಂದು ಹಾಕಿದ್ದು. ನೆಕ್ಸ್ಟ್ ಇದು ಅಲೋವೆರಾ ಇದೆ, ಇದು ಫ್ಲವರ್ಸ್ದು ಒಂದಿಷ್ಟು ಬೀಜ ಹಾಕಿದ್ದೀವಿ, ಬರುತ್ತೋ ಇಲ್ವೋ ಗೊತ್ತಿಲ್ಲ, ನೋಡಬೇಕು. ಇದರಲ್ಲೂ ಮೆಣಸಿನ್ಕಾಯಿ ಇದೆ. ಇದು ಅಲೋವೆರಾ, ಇದರಲ್ಲಿ ಫುಲ್ ಬಂದಮೇಲೆ ಇದರಿಂದ ತೆಗೆದು ಅದಕ್ಕೆ ಹಾಕಿದ್ದು, ಅದರಲ್ಲೂ ಫುಲ್ ಆಗ್ತಾ ಇದೆ ಈಗ. ಇದು ಈಗ ರೀಸೆಂಟಾಗಿ ತಂದಿದ್ದು, ನಾವು ಏನು ಬೇರೆ ಶಾಪಿಂಗ್ ಹೋಗಿದ್ವಿ ಅವಾಗ ಈ ಗಿಡ ನೋಡಿ ತುಂಬಾ ಆಸೆ ಆಯಿತು, ತಂದಮೇಲೆ ಒಂದೆರಡು ಹೂವು ಸಹ ಬಿಟ್ಟಿತ್ತು, ಮಲ್ಲಿಗೆ ಬಳ್ಳಿ ಇದು ನೋಡಿ, ಇಲ್ಲಿ ಹೂವು ಬಿಟ್ಟಿತ್ತು ಮೊನ್ನೆ, ಈಗ ಉದುರೋಗಿದೆ. ದುಬೈನಲ್ಲಿ ನಾರ್ಮಲಿ ಇಷ್ಟೊತ್ತಲ್ಲಿ ತುಂಬಾ ಬಿಸಿಲಿರುತ್ತೆ, ಬಟ್ ಇವತ್ತು ಫುಲ್ ಮೋಡ ಮೋಡ ಇದೆ ನೋಡಿ, ಮೋಡ ಇದ್ರೂ ಇಲ್ಲ ಅಂತ ಕೂಲಾಗೇನಿಲ್ಲ, ಸ್ವಲ್ಪ ಶೆಕೆ ಇದೆ, ಬಟ್ ಬೇರೆ ದಿನಗಳಿಗೆ ಕಂಪೇರ್ ಮಾಡಿದ್ರೆ ಫಾರ್ ಬೆಟರ್. ಕ್ಲೌಡ್ಸ್ ಕಾಣ್ತಾ ಇದೆಯಾ ಇಲ್ಲೋ ಗೊತ್ತಿಲ್ಲ ಕರೆಕ್ಟಾಗಿ, ಬಟ್ ಬಿಸಿಲಂತೂ ಇಲ್ಲ, ಹೊರಗಡೆ ಓಡಾಡೋರಿಗೆ ಇವತ್ತು ತುಂಬ ಚೆನ್ನಾಗಿದೆ ವೆದರ್. ಬಾಲ್ಕನಿನಲ್ಲಿ ಒಂದು ಪುಟ್ಟ ಗಾರ್ಡನ್ ಮಾಡಬೇಕಂತ ನಮ್ಮಿಬ್ಬರಿಗೂ ತುಂಬ ಆಸೆ, ಸ್ಪೆಷಲಿ ನನ್ನ ಹಸ್ಬೆಂಡ್ಗೆ ಗಾರ್ಡನ್ ಅಂತಂದರೆ ತುಂಬ ಇಷ್ಟ, ಅವ್ರಿಗೆ ಪ್ಲ್ಯಾಂಟ್ ಇದು ಗಿಡ ನೆಡೋದಾಗಿರ್ಬೋದು, ತರಕಾರಿ ಬೆಳೆಯೋದು ಇದೆಲ್ಲ ತುಂಬಾ ಇಂಟ್ರೆಸ್ಟ್ ಅವ್ರಿಗೆ. ಅದಕ್ಕೋಸ್ಕರ ನಾವು ಹುಡುಕಿ ಹುಡುಕಿ ಬಾಲ್ಕನಿ ಇರೋ ಮನೆಗೂ ಬಂದ್ವಿ. ಇದು ಸ್ವಲ್ಪ ಸ್ಪೇಷಿಯಸ್ ಇದೆ, ಬಟ್ ಇಲ್ಲಿ ಇನ್ನೂ ಸ್ವಲ್ಪ ಪ್ಲ್ಯಾಂಟ್ಸ್ ಎಲ್ಲ ತರಬೇಕು. ಪ್ಲ್ಯಾಂಟ್ಸ್ ತರೋದು ಒಂದು ಪ್ರಾಬ್ಲಮ್ ಆದರೆ ಇಲ್ಲಿ ಮೇನ್ ಸಮ್ಮರಲ್ಲಿ ಎಲ್ಲ ಒಣಗೋಗ್ಬಿಡುತ್ತೆ ಗಿಡಗಳೆಲ್ಲ, ತುಂಬ ಹೀಟ್ ಇರೋದ್ರಿಂದ ಸಣ್ಣ ಪುಟ್ಟ ಗಿಡಗಳು ಬರೋದು ಕಷ್ಟ. ಈ ಹೂವಿನ ಗಿಡಗಳು ಮತ್ತು ತರಕಾರಿ ಗಿಡಗಳು ಕೆಲವೊಂದೆಲ್ಲ ಡ್ರೈ ಆಗಿಬಿಡುತ್ತೆ, ಬಟ್ ವಿಂಟರಲ್ಲಿ ಚೆನ್ನಾಗಿ ಬರುತ್ತೆ. ಸೊ ನೋಡ್ಬೇಕು, ಇನ್ನೊಂದು ಎರಡು ತಿಂಗಳು ಮೂರು ತಿಂಗಳು ಆದಮೇಲೆ ವಿಂಟರ್ ಸ್ಟಾರ್ಟ್ ಆಗೋ ಟೈಮಲ್ಲಿ ನಾವು ಸಣ್ಣದ ಬೀಜ ಎಲ್ಲ ಹಾಕಿದ್ರೆ ಒಳ್ಳೊಳ್ಳೆ ಹೂವಿನ ಗಿಡಗಳು ಬೆಳಿಬೋದು ಅನಿಸುತ್ತೆ. ಈಗಲೂ ತಂದು ಹಾಕಿದ್ವಿ, ಬಟ್ ಎಲ್ಲ ಫುಲ್ ಡ್ರೈ ಆಗೋಗಿದೆ ನೋಡ್ಬೋದು, ಫುಲ್ಲು ಸೀಡ್ಸ್ ಹಾಕಿದ್ರು ಎಲ್ಲ ಫುಲ್ ಡ್ರೈ ಆಗೋಗ್ಬಿಟ್ಟಿದೆ. ನೋಡ್ಬೇಕು ವಿಂಟರಲ್ಲಿ ಫುಲ್ ಇದ್ರ ಫುಲ್ ಈ ಥರ ಸ್ಟ್ಯಾಂಡ್ ಹಾಕಿ ಅದರಲ್ಲಿ ಫುಲ್ ಹೂವಿನ ಗಿಡ ಹಾಕ್ಬೇಕಂತ ತುಂಬ ಆಸೆ. ನೋಡೋಣ ವಿಂಟರ್ ಸ್ಟಾರ್ಟ್ ಆದಮೇಲೆ
ನಾವು ಒಟ್ಟಿಗೆ ಈ ಪ್ಲಾಂಟ್ನ ಗಿಡಗಳನ್ನೆಲ್ಲ ಹಾಕೋದನ್ನ ಶೇರ್ ಮಾಡ್ತೀನಿ. ಅದು ಹೇಗೆ ಬರುತ್ತೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಮ್ಮ ಮನೆ ತರಲೆಗಳು ಇನ್ನೂ ಊಟ ಆಗಿಲ್ಲ. ಹಲೋ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಒಂದು ಕ್ರಾಫ್ಟ್ ವರ್ಕ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ, ವಾಲ್ ಡೆಕೋರ್ ಇದನ್ನು. ಸೊ ಇವತ್ತು ನಾವು ಮಾಡ್ತಿರೋ ಡಿ ಐ ವಿಗೆ ಬೇಕಾಗಿರೋ ಥಿಂಗ್ಸು, ಇದು ನಾನು ಫಸ್ಟ್ ಪ್ರಿಂಟೌಟ್ ತೊಗೊಂಡಿದ್ದೀನಿ. ಇದು ಎಕ್ಸಾಕ್ಟ್ಲಿ ಇದೇ ಥರ ಡ್ರಾಯಿಂಗ್ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ಐ ಟುಕ್ ಪ್ರಿಂಟೌಟ್. ಇದು ಎರಡು ಸೈಡ್ ಈ ಥರ ಬರುತ್ತೆ, ಬಟರ್ಫ್ಲೈ ಥರ. ಸೊ ಹೇಗೆ ಬರುತ್ತೆ ನೋಡೋಣ. ನೆಕ್ಸ್ಟು ಗ್ಲೂಗನ್, ಫಸ್ಟ್ ಟೈಮ್ ಗ್ಲೂಗನ್ ಯೂಸ್ ಮಾಡ್ತಾ ಇದ್ದೀನಿ. ಇದಿನ್ನೂ ಯೂಸ್ ಮಾಡಿ ಗೊತ್ತಿಲ್ಲ ಅಷ್ಟು ನನಗೆ, ಹೇಗಾಗುತ್ತೆ ನೋಡಬೇಕು. ಇದು ಫಾಸ್ಟಾಗಿ ಡ್ರೈ ಆಗಬೇಕಾಗಿರೋದ್ರಿಂದ ಗ್ಲೂಗನ್ ಯೂಸ್ ಮಾಡ್ತಾ ಇರೋದು, ಇಲ್ಲ ಅಂದರೆ ಗ್ಲೂಗನ್ ವರ್ಕ್ ಆಗಿಲ್ಲಂದರೆ ನಮಗೆ ಲಾಸ್ಟ್ ಆಪ್ಷನ್ ಫೆವಿಕಾಲ್. ಅದಾದ ನಂತರ ಮೇನ್ ಐಟಮ್ ಇದ್ರದ್ದು ನಮಗೆ ಕ್ರಾಫ್ಟ್ ಸ್ಟಿಕ್ಸ್ ಏರ್ ಪ್ಯಾಕ್ ಬೇಕಾಗುತ್ತೆ. ಇದು ಎನಿ ಸ್ಟಿಕ್ಸ್, ನನಗೆ ಇದು ಕ್ರಾಫ್ಟ್ ಸ್ಟಿಕ್ಸ್ ಸಿಕ್ತು. ಇದೆಲ್ಲ ಅಂದರೆ ಬೇರೆ ಯಾವುದಾದ್ರು ಬ್ಯಾಂಬೂ ಸ್ಟಿಕ್ಸ್ ಕೂಡ ಆಗುತ್ತೆ, ಯಾವುದಾದ್ರು ಐಸ್ ಕ್ರೀಮ್ ಸ್ಟಿಕ್ಸ್ ಆ ಥರದ್ದು ಯಾವ್ದು ಕೂಡ ಯೂಸ್ ಮಾಡ್ಬೋದು. ಪೇಂಟ್ ಬ್ರಷಸ್, ಆಕ್ರಿಲಿಕ್ ಪೇಂಟ್. ಸೊ ಲೆಟ್ಸ್ ಸ್ಟಾರ್ಟ್ ಅವರ್ ಈ ಕ್ರಾಫ್ಟ್. ಮಾಡೋವಾಗ ಆಗಿದ್ದ ಮೇಜರ್ ಪ್ರಾಬ್ಲಮ್ ಅಂತಂದರೆ ಈ ಗ್ಲೂ ಗನ್ ಅಂತಂದು ತುಂಬ ದಿನ ಆಯಿತು, ಬಟ್ ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ದಿದ್ದು. ನನಗೂ ಅಷ್ಟು ಐಡಿಯಾ ಇರಲ್ಲ, ಬಟ್ ಹಾಕಿ ಸ್ವಲ್ಪ ಹೊತ್ತು ಬಿಡಬೇಕು ಅದು ಗ್ಲೂ ಮೆಲ್ಟ್ ಹಾಕೊಂಡು ಗೊತ್ತಿತ್ತು. ಬಟ್ ಎಷ್ಟೊತ್ತು ವೆಯ್ಟ್ ಮಾಡಿದ್ರೆ ಅದ್ರಲ್ಲಿ ಗ್ಲೂನೇ ಬರ್ತಾ ಇರಲಿಲ್ಲ. ಕಾದು ಕಾದು ಒಂದು ಮೇ ಬಿ ಒಂದು ಹಾಫ್ ಆನ್ ಅವರ್ 45 ಮಿನಿಟ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪ ಗ್ಲೂ ಬಂತು. ಅದರಲ್ಲಿ ಹೇಗೋ ಮ್ಯಾನೇಜ್ ಮಾಡ್ತಿದ್ದೆ. ಸೊ ಆ ಗ್ಲೂ ಹೈಟ್ ಆಗೋಷ್ಟರಲ್ಲಿ ನಾವು ಸೈಜಸ್ ಸ್ಟಿಕ್ಗಳನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ವಿ. ಈ ಥರ ಕ್ರಾಫ್ಟ್ ಎಲ್ಲ ಮಾಡುವಾಗ ಮಕ್ಕಳನ್ನ ಇನ್ವಾಲ್ವ್ ಮಾಡಿಕೊಂಡ್ರೆ ಅವ್ರಿಗೂ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಈ ಥರ ಪೀಸಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಇದು ಫುಲ್ ಒಂದು ಸೆಟ್ ಇದೆ. ಇದೇ ಥರ ಇನ್ನೊಂದು ಸೆಟ್ ಕಟ್ ಮಾಡಿಕೊಂಡ್ರೆ ಫಸ್ಟ್ ಫಸ್ಟಾಗಿ ಗ್ಲೂ ಮಾಡಿಬಿಡ್ಬೋದು. ಸೊ ಇನ್ನೊಂದು ಸೆಟ್ ಕಟ್ ಮಾಡ್ಕೊಳ್ತೀನಿ ಇದೇ ಥರ, ಸೇಮ್ ಇದೇ ಅಳತೆ ಇಟ್ಕೊಂಡು ಹಿಂಗೆ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಸ್ವಲ್ಪ ದೊಡ್ಡ ಕತ್ತರಿ ಆದರೆ ಕಟ್ ಮಾಡೋಕ್ಕೆ ಈಸಿ ಆಗುತ್ತೆ, ಚಿಕ್ಕ ಕತ್ತರಿ ಸ್ವಲ್ಪ ಕಷ್ಟ. ಈಗ ಇನ್ನೊಂದು ಇವು ಸೇಮ್ ಹಿಂಗೆ ಕಟ್ ಮಾಡಿಕೊಟ್ರೆ ಇನ್ನೊಂದು ಸೈಡಿಗೂ ಈಸಿ ಆಗುತ್ತೆ ಅಂತ. ಆಲ್ಮೋಸ್ಟ್ ಒಂದು ಎರಡು ಮೂರು ಸ್ಟಿಕ್ ನಾಲ್ಕು ಸ್ಟಿಕ್ ಹಾಗೆ ಬೇಕು. ಸೊ ಇದು ನೋಡಿ, ಇದೇ ಪೀಸ್ಗಳನ್ನ ಇಟ್ಕೊಂಡು ರಳತೆ ತಕ್ಕಂಗೆ ಕಟ್ ಮಾಡ್ಕೊಳ್ತೀನಿ. ನೋಡಿ, ಕಟ್ ಮಾಡಿ ಅಲ್ಲಲ್ಲಿ ಇಡ್ತೀನಿ, ಇಲ್ಲಾಂದರೆ ಮತ್ತೆ ಕನ್ಫ್ಯೂಷನ್ಸ್ ಆಗುತ್ತೆ. ಇದೊಂದೇ ಕಷ್ಟ ಅನ್ಸೋದು ಬಿಟ್ಟರೆ ಮತ್ತೆಲ್ಲ ಒಂಥರ ಫನ್ ಆಗಿರುತ್ತೆ, ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ ಅಲ್ವಾ. ನಾ ಹೇಳಿದ್ನಲ್ಲ, ಇಲ್ಲಿ ಮೇಜರ್ ಪ್ರಾಬ್ಲಮ್ ಆಗಿದ್ದು ನನಗೆ ಗ್ಲೂ ಗಂದು. ಅಕಸ್ಮಾತ್ ಅದರಲ್ಲಿ ಆಗಿಲ್ಲ ಅಂತಂದರೆ ಫೆವಿಕಾಲಲ್ಲಿ ಟ್ರೈ ಮಾಡೋಣ ಅಂದ್ಕೊಂಡ್ವಿ, ಬಟ್ ಫೆವಿಕಾಲ್ ತುಂಬ ಟೈಮ್ ತೊಗೊಳ್ಳುತ್ತೆ ಡ್ರೈ ಆಗೋದಕ್ಕೆ. ಇದು ಒಂದೊಂದನ್ನೇ ಅಷ್ಟು ಟೈಮ್ ತೊಗೊಂಡು ಮಾಡೋಕ್ಕೆ ಕಷ್ಟ ಆಗುತ್ತೆ. ನಂತರ ಬೇರೆ ಯಾವುದು ಗ್ಲೂ ಇರಲಿಲ್ಲ, ಮೋಸ್ಟ್ಲಿ ಫೆವಿಕ್ವಿಕ್ ಇದ್ದಿದ್ರು ಅದರಲ್ಲೊಟ್ಟು ಬೇಗ ಬೇಗ ಆಗ್ತಿತ್ತು ಅನಿಸುತ್ತೆ. ಗಂಟೆಗಟ್ಟಲೆ ಕಾದ್ಮೇಲೆ ಫೈನಲಿ ಒಂದು ಸ್ವಲ್ಪ ಸ್ವಲ್ಪ ಗ್ಲೂ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದು ಬಂದ ತಕ್ಷಣ ಬೇಗ ಬೇಗ ಒಂದೊಂದೇ ಸ್ಟಿಕ್ಸ್ ಅಂಟಿಸ್ಕೊಳ್ತಾ ಇದ್ವಿ. ಬಟ್ ಎಷ್ಟೇ ಬೇಗ ಮಾಡಿದ್ರೂ ನನಗೆ ಅದು ಹಾಫ್ ಕೂಡ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಬಂದಿದ್ದ ಗ್ಲೂನಲ್ಲಿ. ಒಂದೇನೆಂದರೆ ಮಕ್ಕಳ ಜೊತೆ ಈ ಥರದ್ದೆಲ್ಲ ಆ್ಯಕ್ಟಿವಿಟಿ ಮಾಡುವಾಗ ಅವ್ರಿಗೆ ಹೊಸದೇನೋ ಕಲಿಸ್ದಂಗೆ ಆಗುತ್ತೆ, ಮತ್ತು ಈ ಮೊಬೈಲು ಐಪ್ಯಾಡಿಂದ ಸ್ವಲ್ಪ ದೂರ ಇರಿಸ್ಬೋದು ಅವ್ರನ್ನ. ಈ ಗ್ಲೂ ಗನ್ನಲ್ಲಿ ಸರಿಯಾಗಿ ಗ್ಲೂನೇ ಬರ್ತಾ ಇಲ್ಲ ನೋಡಿ, ಎಷ್ಟೊತ್ತಿಂದ ಹೀಟ್ ಮಾಡ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಸ್ಟಿಕ್ ಮಾಡಿದೆ, ಇನ್ನೊಂದು ಸ್ವಲ್ಪ ಇತ್ತು ಒಂದು ಹಾಫ್ಗೆ, ಮತ್ತೆ ಕೈ ಕೊಡ್ತು. ಗೊತ್ತಿಲ್ಲ ಈಗ ಬರುತ್ತಾ ಇಲ್ವೋ ಅಂತ, 5 ಮಿನಿಟ್ಸ್ ನೋಡ್ತೀನಿ. ಇನ್ನು ಬೇರೆ ಯಾವ್ದಾದ್ರು ಗ್ಲೂ ಟ್ರೈ ಮಾಡಬೇಕು. ಫೈನಲಿ ತುಂಬ ಹೊತ್ತು ಟ್ರೈ ಮಾಡಿ ಎಲ್ಲ ಆದಮೇಲೆ ಈ ಥರ ಆಗಿದೆ ಇದು ಕ್ರಾಫ್ಟ್. ಗ್ಲೂ ಗನ್ನಲ್ಲಿ ತುಂಬ ಒದ್ದಾಡಬೇಕಾಯಿತು, ಮೇ ಬಿ ನೆಕ್ಸ್ಟ್ ಟೈಮ್ ನಾವು ಹೊಸ ಗ್ಲೂ ಗನ್ ತರಬೇಕಾಗತ್ತೆ. ಇದನ್ನು ಪೇಂಟ್ ಮಾಡೋಕ್ಕೆ ಕೂಡ ಮಕ್ಕಳಿಗೆ ಬಿಟ್ಟಿದ್ದೆ, ಅವರು ಸ್ವಲ್ಪ ಪೇಂಟ್ ಮಾಡಿದರು. ಅವ್ರು ಪೇಂಟ್ ಮಾಡಾದಮೇಲೆ ಟಾಪ್ ಕೋಟ್ ನಾನು ಒಂದು ಸರಿ ಮಾಡಿದೆ. ಇದನ್ನ ವಾಲಿಗೆ ಹ್ಯಾಂಗ್ ಮಾಡಿದ್ಮೇಲೆ ಹೇಗೆ ಕಾಣುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೆಕ್ಸ್ಟ್.
ಇದೆಲ್ಲ ಆದಮೇಲೆ ಮಾಮೂಲಿ ನಮ್ಮದು ದಿನದ ಕೆಲಸಗಳೆಲ್ಲ ಮುಗಿದ್ಮೇಲೆ ನಾವು ಈವ್ನಿಂಗ್ ಡ್ಯಾನ್ಸ್ ಕ್ಲಾಸ್ ಇತ್ತಿವತ್ತು. ಸೊ ಮಕ್ಕಳು ಫಸ್ಟಿಗೇ ಗಾಡಿ ಬರುತ್ತೆ ವೆಹಿಕಲ್ ಅವ್ರ ಪಿಕ್ ಆ್ಯಂಡ್ ಡ್ರಾಪ್ಗೆ. ಮಕ್ಕಳು ಹೋಗೋವಾಗ ಮಾತ್ರ ಡ್ಯಾನ್ಸ್ ಕ್ಲಾಸ್ ವೆಹಿಕಲಲ್ಲಿ ಹೋಗ್ತಾರೆ, ಮತ್ತು ಬರೋವಾಗ ನಾನು ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗ್ತಾರೆ, ಬರೋವಾಗ ಒಟ್ಟಿಗೆ ಬಂದುಬಿಡ್ತೀವಿ ಎಲ್ಲರೂ ನಾನು. ಸೊ ನಮ್ಮ ಮನೆಯಿಂದ ಒಂದು 10-15 ನಿಮಿಷ ದೂರ ಡ್ಯಾನ್ಸ್ ಕ್ಲಾಸ್ಗೆ. ಫಸ್ಟ್ ಬ್ಯಾಚ್ ಅವ್ರದ್ದಿರುತ್ತೆ, ಕಿಡ್ಸ್ ಬ್ಯಾಚ್, ಆಮೇಲೆ ಅಡಲ್ಟ್ ಬ್ಯಾಚ್ಗೆ ನಾನು ಹೋಗ್ತೀನಿ. ಈಗ 3 ಜನ ಭರತನಾಟ್ಯಂ ಕಲಿತಾ ಇರೋದು. ಮುಂದೆ ಯಾವುದಾದ್ರೂ ಪ್ರೋಗ್ರಾಮ್ ಅಥವಾ ನಮ್ಮದು ಮೇಕಪ್ ಹೇರ್ ಟ್ಯೂಟೋರಿಯಲ್ ಎಲ್ಲ ಇದ್ದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನನಗೆ ಭರತನಾಟ್ಯಂ ಮೇಕಪ್ ಅಷ್ಟು ಬರೋದಿಲ್ಲ, ಬಟ್ ಹೇರ್ ಸ್ಟೈಲ್ ನಾನೇ ಮಾಡ್ತೀನಿ ಪ್ರೋಗ್ರಾಮ್ ಎಲ್ಲ ಇದ್ದರೆ. ಮಕ್ಕಳಿಗೆ ನಂಗೆ ನಾನು ಮಾಡ್ಕೊಳ್ಳೋಕೆ ಬರೋಲ್ಲ, ಬಟ್ ಮಕ್ಕಳಿಗೆ ನಾನು ಮಾಡ್ತೀನಿ. ಸೊ ಇದು ನಮ್ಮ ಮಾರ್ನಿಂಗ್ ಟು ಈವ್ನಿಂಗ್ ರೊಟೀನ್. ಇನ್ನೂ ಕೆಲವು ಇಂಟ್ರೆಸ್ಟಿಂಗ್ ಥಿಂಗ್ಸ್ ಜೊತೆ ನಾನು ಮತ್ತೆ ನಾಳೆ ನಿಮ್ಮ ಜೊತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಮುಂದೆ ಮುಂದೆ ಇನ್ನೂ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಶೇರ್ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. Yeah.